ಇವತ್ತು ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ನಮ್ಮ ಮಿತ್ರ ಇವರು ಪೀತಾಂಬರ ಹೆರಾಜೆಯವರು ಅವರು ನಮ್ಮ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಮಾಜಿ ಅಧ್ಯಕ್ಷರು ಆಗಿದ್ದುಕೊಂಡು, ಹಾಗೆ ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷರಾಗಿದ್ದುಕೊಂಡು, ಅಲ್ಲದೆ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದುಕೊಂಡು, ಸಮಾಜದ ಒಬ್ಬ ಮುಖಂಡರಾಗಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥ ಈ ಒಂದು ಸಂದರ್ಭದಲ್ಲಿ ಆ ಹೇರಾಜ ಮನೆತನದ ಒಂದು ಬಗ್ಗೆ ಶಾಸಕರು ಯಾವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದರ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಪೀತಾಂಬರ ಹೆರಾಜೆ ಹಾಗೂ ಶೌರ್ಯ ಪ್ರಶಸ್ತಿಯನ್ನು ಪಡೆದಂಥ ಶಿವರಾಮ್ ಇವರ ಬಗ್ಗೆ ಅನೇಕ ಆರೋಪಗಳನ್ನು ಮಾಡಿರುವಂಥ ಶಾಸಕರ ಬಗ್ಗೆ ನಾವು ಅದನ್ನೆಲ್ಲ ಖಂಡಿಸ್ತೇವೆ. ಇದಕ್ಕಾಗಿ ನಮ್ಮ ಮುಖಂಡರು ಇವತ್ತು ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಮುಂದೆ ಅವರಿಂದ ಮಾತುಕೊಳ್ಳಿ. ಮೊನ್ನೆ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರ್ ಅವರು ಮಾಡಿದಂಥ ಏನು ಪತ್ರಿಕಾಗೋಷ್ಠಿ ಉಂಟು, ಅದನ್ನು ಬೆಳ್ತಂಗಡಿನ ತಾಲೂಕಿನವರು ಇಡೀ ನಮ್ಮ ಎರಡು ಜಿಲ್ಲೆಯವರು ಅಥವಾ ಹೊರಗಿನೆಲ್ಲ ಜನರು ಅದನ್ನು ನಾವು ನೋಡಿದ್ದೇವೆ. ರಾಜಕೀಯ ಕೆಸರಾಟದಲ್ಲಿ ಆಡಳಿತ ವಿರೋಧ ವಿರುದ್ಧ ಅಥವಾ ವಿರುದ್ಧ ಇರುವಂಥ ಪ್ರತಿಸ್ಪರ್ಧೆ ಇರೋದು ಮಾಡುವಂಥದ್ದು ಸ್ವಾಭಾವಿಕ. ಆದರೆ ನಾವೀಗ ಬಂದು ಇಲ್ಲಿ ಮಾತಾಡುವಂಥದ್ದು ನಮ್ಮ ಸಮಾಜದ ಪ್ರಮುಖರು, ಹಿರಿಯರು, ಮಾರ್ಗದರ್ಶಕರು ಆದಂಥ ಶ್ರೀ ಪೀತಾಂಬರ ಯರಾಜೆಯವರು ಮತ್ತು ಡಿ ಕೆ ಶಿವರಾಮ್ರವರು, ಅವರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಮಾತುಗಳನ್ನು ಶಾಸಕರು ಆಡಿದ್ದಾರೆ. ಪೀತಾಂಬರ ಯರಾಜೆಯವರು ಬೆಳ್ತಂಗಡಿ ತಾಲೂಕಿನ ಸುಲ್ಕೋರಿ ಮುಗೇರಿ ಗ್ರಾಮದಲ್ಲಿದ್ದು ಅವರ ಹಿರಿಯವರು ಸಾಧಾರಣ 1950 ಇಸವಿಗೆ ಅಲ್ಲಿಂದ ಇಲ್ಲಿ ಬಂದು ಈ ಜಾಗವನ್ನು ಯರಾಜೆಯಲ್ಲಿ ಪರ್ಚೇಸ್ ಮಾಡಿದರು ಖರೀದಿ ಮಾಡಿದರು. ಅದಕ್ಕಿಂತ ಮೊದಲು ಸುಲ್ಕೇರಿ ಮುಗೇರಿನಲ್ಲಿ ಸಾಧಾರಣ ಒಂದು 100-200 ಎಕರೆ ಸ್ಥಳಾವಕಾಶ ಅವರ ಹತ್ರ ಇತ್ತು. ಅವರು ತುಂಬ ಬಡವರಿಗೆ ಗೇಣಿದಾರರಿಗೆ ಆಶ್ರಯದಾತರಾಗಿದ್ದರು. ಅದೇ ರೀತಿ ಅವರು 13 ಜನ ಮಕ್ಕಳು. ಪೀತಾಂಬರ ಯರಾಜೆಯವರು ಅವರ ಬಾಲ್ಯಾವಸ್ಥೆಯಲ್ಲಿ ಕೂಡ ಅವರು ಒಳ್ಳೆಯ ಕ್ರೀಡಾಪಟು, ಒಳ್ಳೆಯ ವಿದ್ಯಾರ್ಥಿಯಾಗಿ ಅವರಿಗೆ ಆನಂತರ LLB ಅವರು ವ್ಯಾಸಂಗ ಆದ ನಂತರ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು. ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ. ಒಳ್ಳೆಯ ದಕ್ಷ ಅಧಿಕಾರಿ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಸಮಾಜದಲ್ಲಿ ಎಲ್ಲರನ್ನು ಒಟ್ಟಿಗೂಡಿಸಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಬೆಳಗಾಂ ಬಿಲ್ಲವ ಸಂಘ ಇರ್ಬೋದು, ಬೆಂಗಳೂರು ಬಿಲ್ಲವ ಸಂಘ ಇರ್ಬೋದು, ಬೆಳ್ತಂಗಡಿ ಬಿಲ್ಲವ ಸಂಘ ಇರ್ಬೋದು, ಕುದ್ರೋಳಿ ಕ್ಷೇತ್ರ ಇರ್ಬೋದು, ಕ್ಷೇತ್ರ ಗೆಜ್ಜೆಗಿರಿ ಇರ್ಬೋದು, ಅದೇ ರೀತಿಯಾದ ಅದೆಷ್ಟೋ ಮಂದಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ, ಅದೆಷ್ಟೋ ಬಡ ಕುಟುಂಬಗಳಿಗೆ ಸಹಾಯಹಸ್ತವನ್ನು ನೀಡಿದ್ದಾರೆ. ನಮ್ಮ ಸಮಾಜ, ಎಲ್ಲ ಸಮಾಜದ ಎಲ್ಲ ಪ್ರಮುಖರು, ನಾವು ಅವರನ್ನು ಹಿತೈಷಿಗಳು, ನಮ್ಮ ಸಮಾಜ ಪ್ರಮುಖ ವ್ಯಕ್ತಿ, ಅವರೊಬ್ಬ ನಿಷ್ಠಾವಂತ ಸಜ್ಜನ ಹಿರಿಯ ವ್ಯಕ್ತಿ ಅಂತೇಳಿ ನಾವು ಪರಿಗಣಿಸಿ ಅವರನ್ನು ನಾವು ಗೌರವಿಸ್ತೇವೆ. ಆದರೆ ಅವರು ಕೆಲಸ ಮಾಡುವಾಗ ಅವರ ಪೊಲೀಸ್ ಜೀವನದಲ್ಲಿ ಕೂಡ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದೆ, ರಾಷ್ಟ್ರಪತಿಗಳ ಪದಕ ಸಿಕ್ಕಿದೆ. ಅವರು ಯಾವಾಗ ನಿವೃತ್ತಿ ಆಗ್ತಾರಾ ಅದೇ ದಿವಸ ಅವರಿಗೆ ಲೋಕಾಯುಕ್ತ ರೈಡ್ ಆಗ್ತದೆ. ಇದನ್ನು ಪತ್ರಕರ್ತರು ಅಥವಾ ನಾವೆಲ್ಲ ಸಾಮಾನ್ಯರು ಗಮನಿಸುವಂಥದ್ದು. ಯಾಕಂತೇಳಿದರೆ ಒಂದು ರೈಡ್ ಒಂದು ದಿವಸ ಅವತ್ತೇ ನಿವೃತ್ತಿ ಆಗ್ತಾರೆ, ಆಗ ರೈಡ್ ಆಗ್ತದೆ ಅಂತ ಹೇಳುವಾಗ ಏನೋ ಒಂದು ಷಡ್ಯಂತ್ರ ಅವರ ವಿರುದ್ಧ ಆಗಿರ್ತದೆ. ಅವೇ ವಿರುದ್ಧ ಆದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ ಇರ್ಬೋದು, ಆರೋಪಿ ಅಂತಲೇ ಅವರು ಬರಲಿಲ್ಲ, ಅದು ಇನ್ನು ಕೇಸ್ ಹೋಗ್ಬೋದು. ಯಾಕಂತೇಳಿದರೆ ಅವರು ರಿಟೈರ್ಡ್ ಆಗಿ 17 ಆಯ್ತು ಈಗ ಇದ್ದಾರೆ. ಈಗ ಅವರು ಎಲ್ಲ ಅಧಿಕಾರಿಗಳು, ನಿಮಗೆ ಸಹ ಗೊತ್ತಿರುವಂಥದ್ದು, ಎಲ್ಲ ಅಧಿಕಾರಿಗಳು ದೂರದ ಬ್ಯಾಂಗ್ಳೂರಿನಲ್ಲಿಯ ಮೈಸೂರಿನಲ್ಲಿಯ ಒಳ್ಳೊಳ್ಳೆ ಫಾರಿನ್ ಟೂರ್ ಮಾಡಿಕೊಂಡು ಜೀವನ ಮಾಡುವಂಥವ್ರು. ಆದರೂ ಅವರು ತನ್ನ ಸ್ವತಃ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಎಲ್ಲ ದೈವ ದೇವರ ರಾಘವೇಂದ್ರ ಮಠದಲ್ಲಿ ಕೂಡ ಅವರು ಆ್ಯಕ್ಟಿವ್ ಆಗಿದ್ದಾರೆ, ನಿಮಗೆ ಗೊತ್ತಿರುವಂಥದ್ದು. ಅದೇ ಎಲ್ಲ ಕಡೆಯಲ್ಲಿ ಒಬ್ಬ ಬಡವ ಬಂದು ಏನಾದರೂ ಸಹಾಯಸ್ಥ ಹೇಳಿದರೆ ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಒಬ್ಬ ಸಜ್ಜನ ವ್ಯಕ್ತಿ, ಅವರ ಬಗ್ಗೆ ಈ ರೀತಿ ಮಾತಾಡುವಂಥದ್ದು ಸಲ್ಲದು, ಅದನ್ನು ನಾವು ಖಂಡಿಸ್ತೇವೆ. ಒಂದು ಎರಡನೇದಾಗಿ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಅವರು ನಿವೃತ್ತಿ ಆದ ನಂತರ ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಇದ್ದರೂ ಕೂಡ ಅವರು ಮಗನನ್ನು ಎಲ್ಲ ಕಡೆಯಲ್ಲಿ ಮಗ ಒಬ್ಬ ಉದ್ಯಮಿ ಆಗ್ಬೋದು, ಆದರೆ ಅವನ ಮಗನನ್ನು ಭಾರತ ದೇಶದ ಭೂಸೇನೆಗೆ ಸೇರಿಸಿ ಅವರು ಭೂಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮಗ. ಅದನ್ನು ನಾವು ನೋಟ್ ಮಾಡುವಂಥದ್ದು ಒಂದೇ ವಿಷಯ. ಎರಡನೇದಾಗಿ ಗೆಜ್ಜೆಗಿರಿಯವರು ಅಧ್ಯಕ್ಷರು,
ಮೊನ್ನೆ ನೋಡಿ ಮುಗ್ಗಗುತ್ತಿನಲ್ಲಿ ಕೂಡ ಅವರನ್ನು ಅಧ್ಯಕ್ಷ ಮಾಡಿದರು. ಎಲ್ಲ ಸಮಾಜದಲ್ಲಿ ಅವರನ್ನು ಗೌರವದಿಂದ ಕಾಣ್ತಾರೆ. ಅವರು ಕೂಡ ಈ ಪ್ರಾಯದಲ್ಲಿ ಕೂಡ ಅವರು ಸೇವೆ ಮಾಡುವಂಥ ಒಂದು ಮನೋಭಾವವನ್ನು ಉಳಿಸಿಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರ ಬಗ್ಗೆ ಲಂಚ ಪಡ್ಕೊಂಡದು ಅದು ಇದು ಅಂತೇಳಿ ಮೊನ್ನೆ ಹೇಳಿದ್ದಾರೆ. ನೋಡಿ, ಅವರ ತಂದೆ ಕೂಡ ಆಗ ಜಮೀನ್ದಾರಾಗಿದ್ದವರು, ಆನಂತರ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡುವಂಥದ್ದು, ಆನಂತರ ಅವರ ಮಗನನ್ನು ಆರ್ಮಿಗೆ ಸೇರಿಸಿದ್ದಾರೆ, ಆನಂತರ ಅವರು ಬಂದು ಇಲ್ಲಿ ಹಳ್ಳಿಯಲ್ಲಿ ಪುನಃ ಕೃಷಿ ಮಾಡಿಕೊಂಡು ಎಲ್ಲಿ ಕೂಡ ಉದ್ಯಮವನ್ನು ಪ್ರಾರಂಭ ಮಾಡಲಿಲ್ಲ. ಮತ್ತು ಎಲ್ಲಿ ಬರ್ತದೆ ಏನು ಬರ್ತದೆ ಅಂತೇಳಿ ಒಟ್ಟಾರೆ ಸಾಮಾಜಿಕವಾಗಿ ಮಾತಾಡುವಾಗ ಸ್ವಲ್ಪ ನೋಡಿಕೊಂಡು ನಮ್ಮ ಶಾಸಕರು ಮಾತಾಡಬೇಕಿತ್ತು. ಯಾಕಂತೇಳಿದರೆ ಇದು ನಮ್ಮ ಇಡೀ ನಮಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ನೋವಾಗಿದೆ. ಯಾಕಂತೇಳಿದರೆ ನಮ್ಮ ಒಬ್ಬ ನಿವೃತ್ತ ಅಧಿಕಾರಿ ಇರ್ಬೋದು, ಅದೇ ಇಲ್ಲಿ ಕೆಲಸದಲ್ಲಿ ಇರುವಂಥ ನಿವೃತ್ತಿ ಪಡೆದ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಕರ್ತವ್ಯ ನಿರತ ಆದಂಥ ವ್ಯಕ್ತಿಗಳನ್ನು ಕೂಡ ಇಲ್ಲಿಂದ ಅವರು ನಮ್ಮವರನ್ನು ಓಡಿಸಿದ್ದಾರೆ ಇಲ್ಲಿಂದ. ಅದು ಗೊತ್ತಿರುವಂಥದ್ದು, ಪತ್ರಕರ್ತರಿಗೆ ಗೊತ್ತಿದೆ. ಅದೇ ರೀತಿ ಬಿ ಕೆ ಶಿವರಾಮರವರು ನಾನು ಸಾಧಾರಣ ನನಗೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು, ಸಾಧಾರಣ 80-85 ದಶಕದಲ್ಲಿ ಬೆಂಗಳೂರಿನಲ್ಲಿ ಸ್ವಪ್ನವಾಗಿ ರೌಡಿಗಳನ್ನು ಮಟ್ಟ ಹಾಕಿದಂಥ ಒಬ್ಬ ದಕ್ಷ ಅಧಿಕಾರಿ. ಅದೇ ರೀತಿಯಲ್ಲಿ ಎಲ್ಲರಲ್ಲಿ ಅವರಿಗೆ ರಾಷ್ಟ್ರ ಮುಖ್ಯಮಂತ್ರಿಯ ಪದಕ ಸಿಕ್ಕಿದೆ, ರಾಷ್ಟ್ರಪತಿಯ ಪದಕ ಸಿಕ್ಕಿದೆ, ಶೌರ್ಯ ಪದಕ ಸಿಕ್ಕಿದೆ. ಎಲ್ಲ ಪದಕಗಳು ಒಬ್ಬರಿಗೆ ಬರಬೇಕಾದರೆ, ಸರ್ಕಾರ ಮಟ್ಟದಲ್ಲಿ ಬರಬೇಕಾದರೆ ಅದಕ್ಕೆ ಆದಂಥ ಕಾನೂನುಗಳಿವೆ. ಆ ಮುಖಾಂತರವಾಗಿ ಪರಿಶೀಲನೆ ಮಾಡಿ ಅವರ ಅಧಿಕಾರಿಗಳು ಅದನ್ನು ಅವರಿಗೆ ನೀಡುವಂಥದ್ದು. ಮತ್ತು ಎಲ್ಲರಿಗೂ ಹತ್ತಿರದಿಂದ ತಿಳಿದಿರುವಂಥವರು ಬಿ ಕೆ ಶಿವರಾಮರವರು ಒಳ್ಳೆಯ ಅಧಿಕಾರಿ. ನಮ್ಮ ಶಾಸಕರು ಅದರ ಬಗ್ಗೆ ಕೂಡ ಮಾತಾಡಿದರು, ಗಲ್ಲಿಗಳಲ್ಲಿ ಮತ್ತು ಭಿಕ್ಷುಕರ ಬಗ್ಗೆ, ಬಾರ್ಗಳ ಬಗ್ಗೆ, ಆಮೇಲೆ ಇದು ಇಸ್ಪೀಟ್ ಅಡ್ಡೆಗಳ ಬಗ್ಗೆ, ಇದೆಲ್ಲ ಶಾಸಕರ ಘನತೆಗೆ ಅದು ಒಳ್ಳೆಯದಾಗ್ತದಾ? ಶಾಸಕರ ಘನತೆಗೆ ಒಳ್ಳೆಯದದು, ಯಾಕಂದರೆ ಒಬ್ಬ ಒಳ್ಳೆ ಅಧಿಕಾರಿ ಇರುವಾಗ ಇದು ಯಾಕೆ ಇವರು ಹೇಳಿದಾರಂತ ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ನಾವು ಖಂಡಿಸ್ತೇವೆ. ರಕ್ಷಿತ ಶಿವರಾಮಿನ ತಂದೆ ಆಗಿರ್ಬೋದು, ಆದರೆ ಇನ್ನೊಂದು ನಾವು ನೋಡಿಕೊಳ್ಳುವ, ನಮಗೆ ಮೊನ್ನೆ ಒಂದು ಘಟನೆ ನಡೀತು. ಆ ಒಂದು ಮಗಳನ್ನು ಕಳ್ಕೊಂಡು ನೋವಲ್ಲಿದ್ದಾರೆ ಅವರು ಇಬ್ಬರು, ತಂದೆ ಮತ್ತು ತಾಯಿ. ಆ ತಂದೆ ತಾಯಿ ಅದನ್ನು ಸಹ ಇವರು ಇಲ್ಲಿ ನೋಡಲಿಲ್ಲ, ಪರಿಗಣನೆ ತಗೊಳ್ಳಲಿಲ್ಲ. ಅದಕ್ಕೂ ಕೂಡ ಅವರು ಆ ನೋವಿನಲ್ಲಿರುವ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ಆರೋಪ ಮಾಡಿದರು. ಇದನ್ನು ಇದರ ಬಗ್ಗೆ ನಾವು ಖಂಡಿಸ್ತೇವೆ. ಇದನ್ನು ಸಮಾಜ ಒಂದು ಯಾಕಂತೇಳಿದರೆ ಎಲ್ಲರೂ ಈಗ ಹೇಳುವಾಗ ಬರೆಯುವಾಗ ಮಾತಾಡುವಾಗ ಎಲ್ಲರೂ ಹೇಳ್ತಾರೆ, ನಮಗೆ ಯಾವಾಗಲೂ ನಮ್ಮ ಮೇಲೆ ದೌರ್ಜನ್ಯ ಉಂಟು ಅಂತ. ಬಿಲ್ಲವ ಸಮಾಜ ಮುಖ್ಯವಾಹಿನಿಗೆ ಸೇರಿದೆ. ಬಿಲ್ಲವ ಸಮಾಜದಲ್ಲಿ ರಾಜಕೀಯ ನೇತಾರರಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, IAS IPS ಅಧಿಕಾರಿಗಳಿದ್ದಾರೆ, ಉದ್ಯಮಿಗಳು ಇದ್ದಾರೆ, ಒಳ್ಳೆ ರೀತಿಯ ಸಮಾಜ ನಿರ್ಮಾಣ ಶಿಕ್ಷಣ ಸಂಸ್ಥೆಗಳಲ್ಲಿದ್ದಾರೆ. ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಾವು ಬೆಳೆದಿದ್ದೇವೆ. ನಾವು ಖಂಡನೆ ಮಾಡುವಂಥದ್ದಲ್ಲ, ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡಬೇಕಂತೇಳಿ ನಾವು ಆಲೋಚನೆ ಮಾಡ್ತೇವೆ. ಯಾಕಂತೇಳಿದರೆ ಇದೇ ರೀತಿ ಮೊದಲು ಒಂದು 3 ವರ್ಷ ಮೊದಲು ಒಬ್ಬ ನಮ್ಮ ಜಾತಿಯ ಅಧಿಕಾರಿಯನ್ನು ಇಲ್ಲಿಂದ ಅವರು ವರ್ಗಾವಣೆ ಮಾಡಿದ್ದು ಎಲ್ಲ ಪತ್ರಿಕೆಗಳಲ್ಲಿ TVಗಳಲ್ಲೆಲ್ಲ ಬಂದಿರುವಂಥ ವಿಚಾರ. ಅದೇ ರೀತಿಯಲ್ಲಿ ನೋಡಿ, ಶಾಸಕರ ಬಗ್ಗೆ ನಾವೇನು ಯಾರಿಗೂ ಹರಕೆ ಹೇಳಲಿಕ್ಕೆ ಹೋಗುವುದಿಲ್ಲ. ಶಾಸಕರ ಬಗ್ಗೆ ನಾವು ಹರಕೆಯ ಮಾತನ್ನು ಹೇಳುವುದಿಲ್ಲ, ನಮಗೆ ಅದು ಅಗತ್ಯ ಕೂಡ ಅಲ್ಲ. ಮತ್ತು ಶಾಸಕರ ಕುಟುಂಬದ ಬಗ್ಗೆ ಕೂಡ ನಾವು ಮಾತಾಡುವುದಿಲ್ಲ. ಯಾಕಂದರೆ ಶಾಸಕರು ಏನು ಮಾಡಿದ್ದಾರೆ ಅಂತೇಳಿ ಅವರ ಕುಟುಂಬ ಏನು ಮಾಡಿದೆ, ಏನು ಮಾಡಲಿಲ್ಲ. ನಮಗೆ ಅವರ ಬಗ್ಗೆ ಗೌರವ ಉಂಟು, ಆದರೆ ನಾವು ನಂಬಿದಂಥ ದೈವ ದೇವರುಗಳು, ನಾವು ನಂಬಿದಂಥ ಸತ್ಯ ಖಂಡಿತವಾಗಲೂ ಅವರಿಗೆ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ, ಖಂಡಿತವಾಗಲೂ. ಇದು ನಾವೆಲ್ಲರೂ ಸಮಾಜದ ಪರವಾಗಿ ನಾವು ನೋವಿನಿಂದ ಹೇಳುವಂಥ ವಿಚಾರ. ಎರಡನೇ ವಿಚಾರ, ಆ ಮಗಳನ್ನು ಕಳ್ಕೊಂಡಂತಹ ಬಿ ಕೆ ಶಿವರಾಮ ಅವರಿಗೂ ಕೂಡ ಇವರು ಇಂಥ ಎಲ್ಲ ಮಾತುಗಳನ್ನು ಹೇಳಿದಾರಲ್ಲ ಅಂತೇಳಿ ನಮಗೆ ನೋವಾಗ್ತಾ ಇದೆ. ಅವರಿಗೆ ಎಷ್ಟು ನೋವಾಗಿರ್ಬೋದು. ಈ ಶಾಸಕರು ಮೈಯಲ್ಲೇ ಆಗದವು ಕೈಯಲ್ಲೇ ಆಗದವು ಮೈಯೆಲ್ಲ ಪರಚಿಕೊಂಡಂಥ ಒಂದು ಗಾದೆ ಉಂಟು. ಈ ರಕ್ಷಿ ಶಿವರಾಮರವರು ಬೆಳ್ತಂಗಡಿ ಶಾಸಕರಿರ್ತಕ್ಕಂಥವರ ಎದುರಲ್ಲಿ ಓಟಿಗೆ ನಿಂತು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದರು, ನಾನು ಗೆದ್ದು ಬಂದರೂ ಸೋತರು ನಿಮ್ಮೊಟ್ಟಿಗೆ ನಿರಂತರವಾಗಿರ್ತೇನೆ ಅಂತೇಳಿ. ಸಾರ್ವಜನಿಕವಾಗಿ ಒಬ್ಬ ಚುನಾವಣೆಗೆ ನಿಂತವ, ಅಲ್ಲಿ ಅವನ ಕ್ಷೇತ್ರದಲ್ಲಿ ಏನೇನು ತೊಂದರೆಗಳಾಗ್ತವೆ ಅದರ ಬಗ್ಗೆ ಮಾತಾಡುವಂಥದ್ದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಆ ಜವಾಬ್ದಾರಿ ಅವನಿಗೆ ಇರ್ತದೆ. ಅವರ ಬಗ್ಗೆ ಕೂಡ ಇವರು ಏನೇನು ಮಾತಾಡ್ತಾ ಇದ್ದಾರೆ, ಅವರು ಬೆಂಗಳೂರಿನಿಂದ ಬಂದದ್ದು, ಅಲ್ಲಿಂದ ಬಂದದ್ದು, ಇಲ್ಲಿಂದ ಬಂದದ್ದು, ಅಮೂಲ್ ಬೇಬಿ ಆ ರೀತಿಯೆಲ್ಲ ಹೇಳ್ತಾರೆ.
ಏನು ಹೆರಜೆ ಕುಟುಂಬಕ್ಕೆ ಯಾವುದೇ ಅಮೂಲ್ ಬೇಬಿಯ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದು 150 ವರ್ಷಕ್ಕಿಂತ ಮುಂಚೆ ಒಂದು 200-250 ದನಗಳನ್ನು ಸಾಕಿ ಬೇಕಾದಷ್ಟು ಹಾಳನ್ನು ಉತ್ಪಾದನೆ ಮಾಡಿದಂಥ ದೊಡ್ಡ ಕುಟುಂಬ ಈ ಪೂಂಜರಿಗೆ ಅದು ಗೊತ್ತಿರಬೇಕು. ಅವರೇ ಸತ್ತ ಹೇಳ್ತಾ ಇದ್ರು, ನನ್ನ ತಂದೆ ಮತ್ತು ತಾಯಿ ದನ ಸಾಕಿ ಅದರ ಹಾಲು ಕರೆದು ನಮ್ಮನ್ನು ಸಾಕಿದ್ದು ಅಂತ ಅವ್ರು ಕೆಲವೊಂದು ಕಡೆಯಲ್ಲಿ ಹೇಳಿದರು. ಮೊನ್ನೆ 45 ಲಕ್ಷ ರೂಪಾಯಿ ನಾನು ದಾನ ಮಾಡಿದ್ದೇನೆ ಅಂತ. ಏನು ಅಂಥ ದಾನ ಮಾಡಬೇಕಿದ್ರೆ ಅವರಿಗೆ ಆ ಒಂದು 2 ದನದಲ್ಲಿ ಎಷ್ಟೊಂದು ದೊಡ್ಡ ಅದೇನು ಕಾಮಧೇನಾಗಿ ಹಾಲು ಕೊಡಬೇಕಂತ ದನ ಆಗಿರಬೇಕು ಒಂದು ಅಷ್ಟು ದೊಡ್ಡ ಮಟ್ಟದ ಒಂದು ಸಹಾಯ ಮಾಡಲಿಕ್ಕೆ ಅವರು ಬಹಿರಂಗವಾಗಿ ಹೇಳಿದರು ಇದನ್ನು ಮಾಧ್ಯಮದಲ್ಲಿ. ಮತ್ತು ಮೊನ್ನೆ ಗಾಂಧೀಜಿಯವರ ಬಗ್ಗೆ ಕೂಡ ಭಾಳಷ್ಟು ಕೀಳಾಗಿ ಮಾತಾಡಿದರು. ಒಬ್ಬ ಶಾಸಕನಾಗಿ ಅವನ ಜವಾಬ್ದಾರಿ ಏನಂತ ಹೇಳಿದರೆ ಅವನು ಹೋಗುವಾಗ ಚುನಾವಣೆಗೆ ಹೋಗುವಾಗ ಎಲ್ಲ ಜನರಿಗೆ ಹೇಳ್ತಾನೆ ನಿಮ್ಮ ಭರವಸೆಯನ್ನು ನಾನು ಈಡೇರಿಸ್ತೇನೆ, ಅದಕ್ಕೆ ನೀವು ಯಾವತ್ತು 24x7 ನಾನು ನಿಮಗೆ ಸಿಗ್ತೇನೆ ಅಂತ ಹೇಳ್ತಾನೆ. ಮೊನ್ನೆ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾರೆ, ಅವರು ಬರೀ ಅಹಿಂಸೆಯಿಂದ ಮತ್ತು ಚರಕ ತಿರುಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಒಂದು ಅವರಿಗೆ ಪೂಂಜರಿಗೆ ಕರೆಕ್ಟಾಗಿ ಗೊತ್ತಿದೆಯಾ ಇಲ್ಲಿ ಗೊತ್ತಿಲ್ವಾ, ಗಾಂಧೀಜಿಯವರು ನಾರಾಯಣ ಗುರುವರನ್ನು ಕೇರಳದಲ್ಲಿ ಭೇಟಿಯಾಗಿ ಆ ಕೇರಳದಲ್ಲಿರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಮತ್ತು ಅಲ್ಲಿ ಇರತಕ್ಕಂಥ ಒಂದು ಸಂಪೂರ್ಣ ಜನಾಂಗವನ್ನು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿ ಯಾವ ರೀತಿ ನೀವು ಈ ಒಂದು ನಾರಾಯಣ ಗುರುವಿನ ಸಿದ್ಧಾಂತವನ್ನು ಹೇಗೆ ನೀವು ಕೇರಳವನ್ನು ಸರಿಯಾಗಿ ಮಾಡಿದಿರಿ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ಅಹಿಂಸೆ ಮತ್ತು ಹೋರಾಟದ ಚಳವಳಿ ಬೇಕು ನಮ್ಮಲ್ಲಿ ಅಂತ ಹೇಳಿದ್ದಕ್ಕೆ ಅದನ್ನು ಮುಂದುವರಿಸಿದವರು ಗಾಂಧೀಜಿಯವರು. ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ನಾರಾಯಣ ಗುರುವರ ಪಾತ್ರ ಕೂಡ ಪ್ರಮುಖ ಇದೆ ಅನ್ನತಕ್ಕಂಥದ್ದನ್ನು ಪೂಂಜರು ತಿಳ್ಕೊಳ್ಬೇಕು. ಇವತ್ತು ಬಿಲ್ಲವ ಸಮಾಜವನ್ನು ಕಡೆಗಣಿಸುವುದಲ್ಲ, ಒಬ್ಬ ಜನಪ್ರತಿನಿಧಿ ಆದ ಒಂದು ಸಮಾಜಕ್ಕೆ ಸೀಮಿತವಾಗುವುದಿಲ್ಲ, ಎಲ್ಲ ಸಮಾಜಕ್ಕೂ ಅವನು ಒಬ್ಬ ಜನಪ್ರತಿನಿಧಿ ಆಗಿರ್ತಾನೆ. ಅವರೇನೋ ಎಣ್ಣೆ ಜನರು ಏನೋ ಬೇಡಿಕೆಯನ್ನು ಕೇಳಿದಾಗ ನೀವ್ಯಾರು ನನಗೆ ಹೇಳಲಿಕ್ಕೆ ಅಂತ ಹೇಳಿದರು. ಇವರು ಚುನಾವಣೆಗೆ ನಿಂತ ಮೇಲೆ ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಆಗುವುದಿಲ್ಲ ಅಂತಾದಮೇಲೆ ಅವರು ಜನಪ್ರತಿನಿಧಿಯಾಗಿ ಏನು ಜನರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಆಗಲಿ ಅವರು ತಕ್ಷಣ ಅಂಥ ಸ್ಥಾನದಲ್ಲಿ ಮುಂದುವರಿಯುವುದು ಕೂಡ ಅಗತ್ಯ ಇಲ್ಲ. ಯಾಕಂತೇಳಿದರೆ ಅದು ಮೊನ್ನೆ ನೀವು ನೋಡಿರ್ಬೋದು, ಒಂದು ಪಾದಯಾತ್ರೆಯಲ್ಲಿ ಹೋದಾಗ ಅಲ್ಲಿ ಮಾಧ್ಯಮದವರ ಮೇಲೆ ಅವರ ಜನರೆಲ್ಲ ಕೈ ಮಾಡಿ ಇಡೀ ಬೆಳ್ತಂಗಡಿಯ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸರಿದ್ದಂಥ ಒಬ್ಬ ಶಾಸಕರು, ಅದು ಯಾವ ರೀತಿ ಪ್ರಚಾರ ಆಗಿದೆ ಅಂತೇಳಿ ಅವರಿಗೆ ಅವರ BJP ಅಧ್ಯಕ್ಷರು ಕರೆದು ಹೇಳಿದ್ದಾರೆ. ಈ ರೀತಿಯೆಲ್ಲ ಹೇಳಿಕೆಗಳನ್ನೆಲ್ಲ ಎಲ್ಲಿ ಏನೋ ಅಂತ ಯೋಚನೆ ಮಾಡಬಾರ್ದು. ನಾನು ಹೇಳ್ತೇನೆ ಇವತ್ತು ಏನು ಅವರ ಅಧ್ಯಕ್ಷರು ಏನಾದರೂ ಇದ್ದರೆ ಸರಿಯಾಗಿದ್ದರೆ ಅವರನ್ನು ಕರೆದು ಯಾವ ರೀತಿ ರಾಜಕೀಯ ಮಾಡಬೇಕಂತೇಳಿ ಅವರಿಗೆ ಒಂದು ಕೋಚಿಂಗ್ ಕ್ಲಾಸ್ ಕೊಡಬೇಕು, ಇಲ್ಲದಿದ್ದರೆ ಅವರಿಂದ ರಾಜೀನಾಮೆಯನ್ನು ತೆಗೆದುಕೊಂಡು ಈ ಬೆಳ್ತಂಗಡಿಗೆ ಮತ್ತೊಮ್ಮೆ ಚುನಾವಣೆಯನ್ನು ವ್ಯವಸ್ಥೆ ಮಾಡುವಂಥದ್ದು ಒಳ್ಳೆಯದು. ಇವತ್ತು ರಕ್ಷಿಶ್ವರಂರವರು ಚುನಾವಣೆಗೆ ಹೋದಾಗ ಏನು ನಮ್ಮ ಗ್ಯಾರಂಟಿಗಳಿದೆ ಅದನ್ನೆಲ್ಲವನ್ನು ಕೊಡಲಿಕ್ಕೆ ಸಮಾಜದ ಪರವಾಗಿ ಕೂಡ ಅವರು ಹೋರಾಟ ಮಾಡಿದ್ದಾರೆ ಮತ್ತು ರಾಜಕೀಯ ಪರವಾಗಿ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಇವರಿಗೆ ಅವರ ಎದುರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇವರು ನನ್ನಿಂದ ರಾಜಕೀಯ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ ರಾಜೀನಾಮೆ ಕೊಡಲಿ. ಈ ಹೆರಜೆ ಕುಟುಂಬದ ಬಗ್ಗೆ ಮತ್ತು ಅವರ ಪಾಪ ಶಿವರಾಮ್ರವರು ಅವರ ಆ ಮಗಳನ್ನು ಕಳ್ಕೊಂಡಾಗ ನೀವೆಲ್ಲ ಅಲ್ಲಿಗೆ ಹೋಗಿದ್ದರೆ ಗೊತ್ತಾಗಿರ್ಬೋದು ಅವರೊಂದು ಆ ಕೂಗು. ಇವತ್ತು ಕೂಡ ಅವರು ಮನೆಗೆ ಹೋದಾಗ ಅವರು ಕೂಗುದು ಅಂತ ಹೇಳಿದರೆ ನನ್ನ ಒಂದು ಒಳ್ಳೆಯ ಮಗಳನ್ನು ನಾನು ಕಳ್ಕೊಂಡಿದ್ದೇನೆ, ಇಂಥ ನನಗೆ ಇನ್ನು ಯಾವುದು ನಮಗೆ ಏನು ಇದೆ ಅಂತೇಳಿ ಅವರು ಕೂಗ್ತಾರೆ. ಈಗ ಅವರು ನಿನ್ನೆ ಈ ಎಲ್ಲ ಮಾತುಗಳನ್ನು ಕೇಳಿದಾಗ ಅವರೆಲ್ಲ ಯಾವ ರೀತಿ ಬದುಕ್ಬೋದು? ಆ ತಾಯಿ ಮತ್ತು ಆ ತಂದೆ ಆ ಕುಟುಂಬಕ್ಕೆ ಎಷ್ಟೊಂದು ನೋವಾಗ್ಬೋದು? ಒಬ್ಬ ಶಾಸಕನಾದವನ ಜವಾಬ್ದಾರಿ ಅಂತ ಹೇಳಿದರೆ ಒಂದು ಕುಟುಂಬಕ್ಕೆ ನೋವು ತರತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಏನೇನೋ ಮಾತ್ರ ಮೊನ್ನೆ ಮತ್ತು ಐವನ್ ಡಿಸೋದರ್ ಅವ್ರ ಬಗ್ಗೆ ಏನೋ ರಕ್ಷಿಸುವವರು ಹೇಳಿದರು, ಅವರೇನು ಸೂಟ್ಕೇಸ್ ಕೊಟ್ಟು ಬಂದವರಲ್ಲ, ಅದು ಯಾಕೆ ಹೇಳಿದಂತ ಇವರಿಗೆ ಈ ಪೂಂಜರಿಗೆ ಗೊತ್ತಿರಬೇಕು. ಯಾಕೆಂತೇಳಿದರೆ ಇವರ ಯತ್ನಾಳ್ ಹೇಳ್ತಾ ಇದ್ರು, BJPಯಲ್ಲಿ ಮುಖ್ಯಮಂತ್ರಿ ಆಗಬೇಕಿದ್ರೆ 2000 ಕೋಟಿ ಕೊಡಬೇಕು, ಉಪಮುಖ್ಯಮಂತ್ರಿ ಆಗಬೇಕಿದ್ರೆ 1000 ಕೋಟಿ ಕೊಡಬೇಕು, ಒಬ್ಬ MP ಆಗಬೇಕಿದ್ರೆ 500 ಕೋಟಿ ಕೊಡಬೇಕು, MLA ಆಗಬೇಕಿದ್ರೆ 50 ಕೋಟಿ ಕೊಡಬೇಕು, ಈ ರೀತಿಯೆಲ್ಲ ಲೆಕ್ಕಾಚಾರವನ್ನು ಯತ್ನಾಳ್ ಸ್ವತಃ ಹೇಳಿದ್ದಾರೆ. ಅದನ್ನು ಅವರು ರಕ್ಷಿತ್ ಅವರು ಓಪನ್ ಆಗಿ ಹೇಳಿಬಿಟ್ರು. ಅದಕ್ಕೆ ಕೂಡ ಅವರು ಏನೇನೋ ಹೇಳಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕೊಂಡೋಗಿದ್ದಾರೆ. ನಾವು ಹೇಳೋದು ಮುಂದಿನ ದಿನದಲ್ಲಿ ಈ ರೀತಿಯ ಸಮಾಜದ ಮೇಲೆ ದೌರ್ಜನ್ಯವನ್ನು ಬೆಳ್ತಂಗಡಿ ಮಾಡಿದರೆ ಖಂಡಿತವಾಗಿ ಇದಕ್ಕೆ ನೇರವಾದ ಉತ್ತರವನ್ನು ಇಡೀ ಸಮಾಜ ಸೇರಿಯಲ್ಲ, ಬಿಲ್ಲವ ಸಮಾಜ, ಎಲ್ಲ ಸಮಾಜವನ್ನು ಪ್ರೀತಿಸತಕ್ಕಂಥ ಸಮಾಜ, ಎಲ್ಲ ಸಮಾಜದ ಒಟ್ಟಿಗೆ ಸೇರಿ ಅದಕ್ಕೆ ಯಾವ ರೀತಿ ಅಂತ ಹೋರಾಟವನ್ನು ಮಾಡಬೇಕಾದನ್ನು ಕೂಡ ಮಾಡ್ತದೆ. ಯಾರು ಸಂಪರ್ಕ ಮಾಡಲಿಕ್ಕೆ? ನಾವು ಯಾವಾಗಲೂ ಡೇ ಟು ಡೇ ಅವ್ರಿಗೆ ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ಯಾವಾಗಲೂ ನಾವು ಮಾತಾಡಿಕೊಂಡು ನಾವು ಒಬ್ಬರಿಂದ ಒಬ್ಬರು ಅವರಿಂದ ಸಲಹೆಯನ್ನು ಪಡ್ಕೊಂಡು ನಾವೆಲ್ಲರೂ ಅಷ್ಟೇ ಸಮಾಜ, ನಾನು ಒಬ್ಬನೇ ಅಲ್ಲ, ಎಷ್ಟು ತುಂಬ ಜನ ಅವರ ಫಾಲೋವರ್ಸ್ ಇದ್ದಾರೆ, ತುಂಬ ಜನ. BK ಶಿವರಾಮ್ ಕೂಡ ಸಮಾಜದಲ್ಲಿ, ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಸಮಾಜಕ್ಕೆ ಇಲ್ಲಿ ಏನಾದರೂ ಸಹಾಯ ಹಸ್ತ ಬೇಕಾದರೆ ಅವರು ಮಾಡ್ತಾರೆ. ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಬೇಕಾದರೆ ಅಥವಾ ಬಡ ಕುಟುಂಬಕ್ಕೆ ಏನಾದರೂ ಬೇಕಾದರೆ ಅವರು ದುಡ್ಡು ಕಳಿಸ್ತಾರೆ ಅಥವಾ ಸಲಹೆ ಕೊಡ್ತಾರೆ. ಯರಾಜವರು ಕೂಡ ಅಷ್ಟೇ. ಅದನ್ನು ನಾವು ಯಾವುದಕ್ಕಾದರೂ ಒಂದು ವಿಷಯಕ್ಕೆ ಮಾತಾಡಬೇಕಂತ ಇಲ್ಲ, ನಾವು ಸಾಧಾರಣವಾಗಿ ಡೈಲಿ ಕಾಂಟ್ಯಾಕ್ಟಲ್ಲಿ ಇರುವವರು, ನಮ್ಮ ಕ್ಷೇತ್ರದ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಸಲಹೆಯನ್ನು ಕೊಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಸಮಾಜದ ಬಗ್ಗೆ ಏನಾದರೂ ಒಂದು ಘಟನೆ ನಡೆದರೂ ಕೂಡ ಅದರ ಬಗ್ಗೆ ಅವರು ಮಾತಾಡ್ತಾರೆ. ಅದೇ ನಾನು ಆಗ ಹೇಳಿದೆ, ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರು ಅಂತೇಳಿ.
ನೋಡಿ, ಪ್ರತಿಭಟನೆ ಪ್ರಶ್ನೆಯಲ್ಲಿ ಬರಲಿಕ್ಕೆ ಒಂದು ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳು ಅದರಲ್ಲಿ ಎಷ್ಟು ಸುಳ್ಳು ಎಲ್ಲು ಸತ್ಯ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಪತ್ರಿಕಾಂಗ ಇರ್ಬೋದು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದು ನಾಲ್ಕು ರಂಗಗಳು ನಮ್ಮ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಒಂದು ವ್ಯವಸ್ಥೆ ಬಂದರೆ ಒಬ್ಬನ ಬಗ್ಗೆ ಒಂದು ಕಂಪ್ಲೇಂಟ್ ಆದ ಕೂಡಲೇ ಅವನನ್ನು ಆರೋಪಿ ಅಂತ ಹೇಳಲಿಕ್ಕೆ ಆಗ್ತದಾ? ಆರೋಪ ಬಂದ ವೇಳೆ ಆಗ್ತದೆ? ಇಲ್ಲಲ್ಲ. ಆದ ಕಾರಣ ನಾವು ಈಗ ಸಮಾಜದಲ್ಲಿ ಅವರಿಗೆ ಏನು ಆ ಅವೇರ್ನೆಸ್ಸನ್ನು ಹೇಳೋದು, ಯಾಕಂದರೆ ಸಮಾಜದಲ್ಲಿ ಇಂಥದ್ದನ್ನೆಲ್ಲ ಮಾಡೋದು ಒಳ್ಳೆಯದಲ್ಲ. ಎಲ್ಲ ಸಮಾಜ ನಾವೆಲ್ಲರೂ ಇಲ್ಲಿರುವಂಥ ಎಲ್ಲ ತುಳುನಾಡಿನಲ್ಲಿರುವಂಥ ಎಲ್ಲ ಜಾತಿ ವರ್ಗದ ಜನ ಪ್ರೀತಿ ವಿಶ್ವಾಸ ಗೌರವದಲ್ಲಿ ಬದುಕಿದರೆ ನಮಗೆಲ್ಲರಿಗೂ ಸುಖ, ನಮಗೆಲ್ಲರಿಗೂ ನೆಮ್ಮದಿ. ನಾವೊಂದು ದೇವಸ್ಥಾನಕ್ಕೆ, ದೈವಸ್ಥಾನಕ್ಕೆ, ನಾವೊಂದು ಹಬ್ಬ ಆಚರಣೆಗೆ ಒಬ್ಬರನ್ನು ಒಬ್ಬರು ಕೂಡಿಕೊಂಡು ಎಲ್ಲ ಪಕ್ಷದವರು ಇಲ್ಲ, ಚುನಾವಣೆಯ ನಂತರ, ಚುನಾವಣೆ ಆಗುವಾಗ ಒಂದು ಫೈಟ್ ಪೈಪೋಟ್ ಇರ್ತದೆ, ಚುನಾವಣೆ ನಂತರ ಆಡಳಿತ ವಿರೋಧದವರು ಕಾಂಬಿನೇಷನಲ್ಲಿ ಕೆಲಸ ಮಾಡುವಂಥದ್ದು ಧರ್ಮ. ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಎಲ್ಲ ಜಾತಿ ವರ್ಗದವರು ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು ನಮ್ಮ ಜೀವನಕ್ಕೆ ಒಳ್ಳೆಯದು, ನಮ್ಮ ದೇಶಕ್ಕೆ ಕೂಡ ಒಳ್ಳೆಯದು. ಅಲ್ಲಿ ಸೈನಿಕ ಹೋಗಿ ಹೋರಾಡ್ತಾನೆ, ನಾವು ಇಲ್ಲಿ ದೇಶದ ಒಳಗಿದ್ದು ಎಲ್ಲರೂ ಒಂಬಿಕೆಯಿಂದ ದೇಶವನ್ನು ಸದೃಢ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಬಿಟ್ಟುಕೊಂಡು ಎಲ್ಲ ಕಡೆಯಲ್ಲಿ ಚೀಪಾಗಿ ಮಾತಾಡುವಂಥದ್ದು ಅದು ಯಾರಿಗೂ ಒಳ್ಳೆಯದಲ್ಲ, ಗೌರವಾನ್ವಿತರಂತೂ ಒಳ್ಳೆಯದಲ್ಲವೇ ಅಲ್ಲ. ಇಂಥ ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ಅಂತೇಳಿದರೆ ಎಷ್ಟೋ ಜನ ನಮ್ಮಲ್ಲಿ ಕೂಗಿದ್ದಾರೆ, ಮೊನ್ನೆ ಫೋನ್ ಮಾಡಿ ನಮ್ಮ ಹತ್ರ, ಇಂಥವರಿಗೆ ಇಂಥ ಒಳ್ಳೆಯವ್ರಿಗೆ ಇಂಥದ್ದೆಲ್ಲ ಅನ್ಯಾಯ ಮಾಡ್ತಾರಲ್ಲ ಅಂತ ಕೆಲವರು ಕೂಗಿದ್ದಾರೆ. ಎಂತ ಮಾಡೋದು? ಅದೇ ಇದೀಗ ಪ್ರಾರಂಭ ನಾವೀಗ ಹೇಳಿದ್ದೇವಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಇದು ಪ್ರಾರಂಭಿಕ ಹಂತದಲ್ಲಿ ನಾವು ಹೇಳುವಂಥದ್ದು. ಯಾಕೆ ಸೌಹಾರ್ದಯುತವಾಗಿಡುವ ಇದೆಲ್ಲ ಬೇಡ ಅಂತೇಳಿ, ಮತ್ತೆ ಇಲ್ಲ ಅಂತೇಳಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳಿದರೆ ಮತ್ತೆ ಆಮೇಲೆ ನಮ್ಮ ಸಮಾಜದ ಪ್ರಮುಖರನ್ನೆಲ್ಲ ಸೇರಿಸಿ ಏನಂತ ನಿರ್ಧಾರ ತೆಗೊಂಡು ಮುಂದೇನೆ ಮುಂದುವರ್ತೀವಿ. ನಾವು ಒಬ್ಬರೇ ಇದು ತೆಗೆಯುವಂಥದ್ದಲ್ಲ, ಇನ್ನು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಇದೆ, ಇಲ್ಲಿ ಬಿಲ್ಲವ ಸಂಘಗಳಿವೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಬೇರೆ ಸಮಾಜದವ್ರ ಹತ್ರ ಕೂಡ ನಾವು ಸಲಹೆಯನ್ನು ತಗೊಳ್ತೇವೆ. ಇಲ್ಲ ನಮ್ಮಲ್ಲಿ ಜೈನ ಸಮುದಾಯ ಇರ್ಬೋದು, ಬಂಟ ಸಮುದಾಯ ಇರ್ಬೋದು, ಬ್ರಾಹ್ಮಣ ಸಮುದಾಯ ಇರ್ಬೋದು, ಎಲ್ಲರ ಹತ್ರ ನಾವು ವಿಶ್ವಾಸಕತೆಗಳು. ಒಬ್ಬರೇ ಒಂದು ಊರಲ್ಲಿ ಬದುಕಲಿಕ್ಕೆ ಆಗ್ತದಾ? ಇಲ್ಲಲ್ಲ. ನಾವು ಎಲ್ಲರೂ ಸೇರಿ ಬದುಕುವಂಥದ್ದು, ಅವ್ರ ಹತ್ರ ಕೂಡ ಅಭಿಪ್ರಾಯ ತಗೊಳ್ತೇವೆ ನಾವು ಏನು ಮಾಡುವಂಥದ್ದು, ಹೀಗೆ ದೌರ್ಜನ್ಯ ಆಗ್ತಾ ಇದೆ ಅಂತ. ಹಾಗೆ ಮತ್ತೆ ರಕ್ಷಿತ್ರವರವ್ರಿಗೆ ಏನಾದರೂ ವಿರೋಧ ಮಾತಾಡಿರ್ಬೋದು, ಅದು ರಾಜಕೀಯವಾಗಿ ಬರ್ತದೆ. ಹೆಂಡತಿ ಮತ್ತು ಮಗುವಿನ ಬಗ್ಗೆ ಮಾತಾಡಿದ ರೀತಿ ಅದನ್ನು ಯಾರು ಕೂಡ ಸಹಿಸುವಂಥದ್ದಲ್ಲ. ಅವರನ್ನು ಯಾಕೆ ಇವರು ಹೇಳ್ತಿಕೊಡ್ತಾರಬೇಕು ರಾಜಕೀಯವಾಗಿ? ಅದು ಇಡೀ ಒಂದು 83,000 ಜನ ಮತ ಹಾಕಿದ್ದಂಥ ಈ ಆ ರಕ್ಷಿತ್ ಕುಕ್ಕರ ಮತ ಹಾಕಿದ್ದ ಜನರಿದ್ದಾರೆ, ಅವರೆಲ್ಲ ಏನು ಹೇಳ್ತಾರೆ, ಅದು ಅವರಾಗೇ ಅಲ್ಲ, ಪೂಂಜರಿಗೆ ಮತ ಹಾಕಿದವರು ಕೂಡ ಹೇಳ್ತಾರೆ. ನಾಳೆ ಒಂದು ತಾಯಿಯಾದವರು ಆ ಮಾತನ್ನು ಸಹಿಸಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಇದೆಲ್ಲ ಭಾಳಷ್ಟು ಸೂಕ್ಷ್ಮವಾಗಿರತಕ್ಕಂಥ ಜವಾಬ್ದಾರಿ ಇರತಕ್ಕಂಥ ಒಬ್ಬನ ಅವರು ಹೇಳ್ತಾರೆ, ನಾನು ಟೆಕ್ನಿಷಿಯನ್ ಅಲ್ಲ, ನಾನು ಅದಲ್ಲ ಇದಲ್ಲ ಅಂತ ಹೇಳಿದರೆ ಈ ಶಾಸಕ ಅಂದರೆ ಅದಕ್ಕೆ ಟೆಕ್ನಿಷಿಯನ್ ಅಂತ ಏನಾದರೂ ಸ್ಪೆಷಲ್ ಸ್ಕೀಮ್ ಉಂಟಾ? ಅವನು ನಾಳೆ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು, ಏನೋ ಅದನ್ನು ಒಳ್ಳೆಯ ಜವಾಬ್ದಾರಿಯುತ ಹುದ್ದೆಗೆ ಹೋಗ್ಬೋದು. ಆಗ ನಾನು ಟೆಕ್ನಿಷಿಯನ್ ಅಲ್ಲ ಅಂತೇಳಿ ಕೈಗಟ್ಟಿ ಕೂತ್ಕೊಳ್ತಾರೆ ಅವರು. ಇದನ್ನೆಲ್ಲ ಅವರು ಅಷ್ಟು ಕೂಡ ಚೀಪಾಗಿ ಮಾತನಾಡುವುದು ಸಾರ್ವಜನಿಕರಿಗೆ ಅಲ್ಲ, ಈ ಬೆಳ್ತಂಗಡಿ ಸೇರ್ತಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಕೂಡ ಇದು ಅವಮಾನ. ಅದೇ ಇನ್ನೊಂದು ನೋಡಿ, ರಕ್ಷಿತ್ ಶಿವರಾಮ ಅವರು ಬರ್ತಾ ಇರೋದು ಅಜ್ಜಿ ಮನೆಗೆ, ಅವ್ರದ್ದು ಯರಾಜ್ಯದ ಅಜ್ಜಿ ಮನೆ. ಅದು ನಮ್ಮಲ್ಲಿ ನಾವು ಹಳೆಯ ಸಂತಾನದವರು, ನಮಗೆ ಮುಖ್ಯವಾಗಿ ಅಜ್ಜಿ ಮನೆ, ಅಜ್ಜಿಯ ನಂತರ ಕುಟುಂಬದ ಮನೆ ಇದೆ. ಅಜ್ಜಿ ಮನೆಯಲ್ಲಿ ಯಾವ ವ್ಯವಹಾರ ಇದ್ರು, ಇದು ಮಾವನ ಮನೆ ಇದ್ದರೆ ಅಜ್ಜಿ ಇದ್ದರೂ ಈಗ ಮಾವ ಇದ್ದಾರೆ, ಅಲ್ಲಿ ಇದ್ದಾನೆ, ಅದೆಲ್ಲ ಕೇಳುವಂಥದ್ದು ಎಷ್ಟು ಸರಿ? ಇದೆಲ್ಲ ಎಲ್ಲ ಇಷ್ಟು ಈ ಮಟ್ಟ ತನಕ ಅವ್ರು ಮಾತಾಡ್ತಾರೆ ಅಂತೇಳಿದರೆ ಅದು ಯಾರು ಇಲ್ಲ ಅಂತ ನೆನೆಸಿದ್ದಾರೆ ಅವರು, ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತೇಳಿದರೆ ನಿಜವಾಗಿ ಅವರು ಉತ್ತರ ಕೊಡಬೇಕಾದ್ದೇನು ಗೊತ್ತಾ? ರಾಜಕೀಯವಾಗಿ ಪ್ರತಿ ಅವರ ಎದುರಾಳಿಗೆ ರಾಜಕೀಯವಾಗಿ ಉತ್ತರ ಕೊಡಬೇಕು. ರಾಜಕೀಯದಲ್ಲಿ ಏನು ಕೆಲಸ ಅದು ಸಾಮಾನ್ಯವಾಗಿ ಆಡಳಿತ ಪಕ್ಷ ಇರುವಾಗ ವಿರೋಧ ಪಕ್ಷ ಅದನ್ನು ಬೊಟ್ಟು ಮಾಡಲೇಬೇಕು. ಬೊಟ್ಟು ಮಾಡಿದ ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷ ಇವರು ಉತ್ತರ ಕೊಡಬೇಕು. ಈಗ ರಕ್ಷಿತ್ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಇವರು ಶಾಸಕನಾಗಿ ಏನು ಕೆಲಸ ಮಾಡಲಿಲ್ಲ ಅದನ್ನು ರಕ್ಷಿತ್ ಅವರು ಕೇಳೋದು ಸಹಜ ಅಲ್ವಾ? ಕೇಳಲೇಬೇಕಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟು ಇವರು ಮನೆಯವರ ಬಗ್ಗೆ ಮಾತಾಡುವಂಥ ಅಗತ್ಯ ಉಂಟಾ? ದೇವಸ್ಥಾನಕ್ಕೆ ಇವರು ಭ್ರಮಣ ಮಾಡಲಿಕ್ಕೆ ಹೋಗೋದಾದರೆ ಇವರು ಶಾಸಕರಾದದ್ದು ಯಾಕೆ? ಇವರಿಗೆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಆ ಕೆಲಸ ಮಾಡಬಾರ್ದು ಅವರು. ಈ ಸಮಾಜದ ಬಗ್ಗೆ ಅಷ್ಟೊಂದು ನಿಗ್ರಹವಾಗಿ ನಿಷ್ಕೃಷ್ಟವಾಗಿ ಮಾತಾಡತಕ್ಕಂಥದ್ದು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇತ್ತಂಥ ಜನರ ಮತ ಪಡೆಕಂಥವರಿಗೆ ಅದು ಆ ಕೆಲಸ ಅಲ್ಲ. ಅವರಿಗೆ ಆಗೋದಿದ್ದಲ್ಲಿದ್ದರೆ ಅವರು ಸೀದಾ ಹೋಗಿ ಅವರು ಹೈಕಮಾಂಡ್ಗೆ ಅಥವಾ ಸ್ಪೀಕರ್ಗೆ ನನ್ನಿಂದ ಶಾಸಕತ ನಾನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಮಾಡಬೇಕು. ಭಾಗವಹಿಸಿ ನಾವು ಇವತ್ತು ಸಮಾಜದ ಮುಖಂಡರಿಂದ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದರು. ಇವತ್ತು ಒಳ್ಳೆಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನೀವು ಕೂಡ ಬಂದು ನಮ್ಮ ವರದಿಯನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೂಪದಲ್ಲಿ ಕೊಟ್ಟು ಪ್ರಚಾರ ಮಾಡಬೇಕಂತ ಕೇಳ್ತಾ ನಿಮಗೆಲ್ಲ ಧನ್ಯವಾದವನ್ನು ಕೊಟ್ಟಿದ್ದೀನಿ.